ನರಸಿಂಹರಾವ್ ಕೋಟೆ. ಹಲೋ ಹಲೋ, ಯಾರು? ನಾನು ನಾಣಿ. ಹಾಯ್ ಅಂಕಲ್, ನಾನು ಅಮೃತ. ಹೇಳಿ. ಅಮೃತ, ಸಾವಿತ್ರಿ ಹತ್ತಿರ ಮನೆಯಲ್ಲಿದ್ದಾರಾ? ಇರ್ಬೇಕು. ಯಾಕೆ? ಮೊದಲು ಆ ಸುದ್ದಿ ಕರ್ನಾಟಕ ಪೇಪರ್ ನ ಬಚ್ಚಿಡು ಅಮೃತ. ಯಾವುದೇ ಕಾರಣಕ್ಕೂ ಅಣ್ಣಿಗೆ ಸಿಗ್ಬಾರ್ದು. ಯಾಕೆ ಹೇಳ್ದಷ್ಟು ಮಾಡು ಅಮೃತ, ಪ್ಲೀಸ್. ನನಗೆ ಇಮ್ಮಿಡಿಯೇಟ್ ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ. ಓಕೆ? ಸರಿ, ಆಯ್ತು. ಓಕೆ ಓಕೆ, ಬೈ ಬೈ. ಏನಮೃತ, ಏನಾಯ್ತು? ಬೇಕಿನ ತರ ಅಡ್ಡ ಬಂದಿದ್ಯಾ ಅಲ್ವಾ? ಮನೆ ಬೀಗಿದ್ಕೆ ವಿಚಾರದಲ್ಲೂ ಅಡ್ಡ ಬಂದೆ, ಈಗ ರಾಜಕೀಯದಲ್ಲೂ. ಇದಕ್ಕೆ ನೀನು ತುಂಬಾ ದೊಡ್ಡ ಬೆಲೆ ಕಟ್ಟಬೇಕಾಗತ್ತೆ. ನನ್ಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನು ಹೇಗಾಗುತ್ತೆ ಅಂತ ಅನ್ಕೊಂಡೆ? ಇಂದುಮತಿ ನಿನಗೆ ಅರ್ಶನ ಕುಮಕುಮ ಕೊಟ್ಟು ಆಶೀರ್ವಾದ ಮಾಡ್ತಾಳೆ ಅಂತ ತಿಳ್ಕೊಂಡೇನು? ನಾನು ನಿನ್ನ ಕಾಂಪ್ರಮೈಸ್ ಕಳಿಸಿದ್ದೀನಿ ಅಂತ ತಿಳ್ಕೊತಾಳೆ. ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದಿದ್ದ ಪ್ರತಿಷ್ಠೆ ನೆಗೆದು ಬಿದ್ದೋಯ್ತು. ನನ್ನ ಮನೆಗೆ ಬರಲ್ಲ ಅಂದಿರಿ, ಅವರೇ ಬಲವಂತವಾಗಿ ಕರೆದ್ರು. ನಿನಗೆ ಬುದ್ಧಿ ಇಲ್ಲ ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟು ದಡ್ಡಿ ಅಂತ ತಿಳ್ಕೊಂಡಿರಲಿಲ್ಲ. ಅವಳು ಕರೆದ್ಲಂತೆ, ಇವಳು ಹೋಗ್ಬಿಟ್ಲಂತೆ. ಇಷ್ಟು ದಿನ ನಾನು ಅವಳನ್ನ ನೋಡಕ್ತಾ ಇದ್ದೆ, ಇವತ್ತಿಂದ ಅವಳು ನನ್ನ ನೋಡಿ ಕೇಕೆ ಹಾಕೊಂಡು ನಗ್ತಾಳೆ. ಇಂಥ ಅವಮಾನಕ್ಕಿಂತ ಪ್ರಾಣ ಹೋಗಿದ್ರೆ ಚೆನ್ನಾಗಿರೋದು. ಸಾವಿತ್ರಿ ಇಂದುಮತಿ ಮನೆಗೆ ಹೋಗಿದ್ದು ಪೇಪರ್ ಅಲ್ಲೆಲ್ಲ ಬಂದಿದೆ. ಅದನ್ನ ಅಪ್ಪ ನೋಡಿ ತುಂಬಾ ಕೋಪಿಸ್ಕೊಂಡು ಹೋಗಿದ್ದಾರೆ. ಪೇಪರ್ ಎಲ್ಲ ಹರಿದು ಅವಳ ಮುಖದ ಮೇಲೆ ಬಿಸಾಕ್ ಹೋದ್ರು. ಹೌದಾ? ಅಪ್ಪ ತುಂಬಾ ಕೋಪದಲ್ಲಿದ್ರು ಅಜ್ಜಿ. ಅವರ ಕೋಪದಲ್ಲಿ ಏನ್ ಮಾಡ್ಕೋತಾರೆ ಅಂತಾನೆ ಗೊತ್ತಾಗ್ತಿಲ್ಲ. ನೀವ್ ಬಾ ಅಜ್ಜಿ, ಅವ್ರ ಹತ್ರ ಮಾತಾಡು. ನರಸಿಂಹ, ನರಸಿಂಹ, ಇಷ್ಟೊಂದು ಕೋಪ ಒಳ್ಳೇದಲ್ಲ ಕಣೋ. ಅವಳು ಏನೇ ಮಾಡಿದ್ರು ಈ ಮನೆಗೋಸ್ಕರ ಮಾಡಿದಾಳೆ, ಅರ್ಥ ಮಾಡ್ಕೋ. ಈ ಹಿಂದೆ ಎಂತೆಂತ ತಪ್ಪು ಮಾಡಿದಾಳೆ ಅಂತ ಗೊತ್ತಲ್ಲತ್ತೆ ನಿಮ್ಗೆ. ಪ್ರತಿ ಸಲನೂ ಕ್ಷಮಿಸಿದ್ದೀನಿ, ಆದ್ರೆ ಈ ಸಲ ಕ್ಷಮಿಸಲ್ಲ. ಒಂದು ಮಾತು, ಈ ವಿಷಯದಲ್ಲಿ ಯಾರು ತಲೆ ಹಾಕೋ ಅವಶ್ಯಕತೆ ಇಲ್ಲ. ದೊಡ್ಡವರಿರ್ಬೋದು, ಚಿಕ್ಕವರೇ ಇರ್ಬೋದು, ಇನ್ ಯಾವತ್ತೂ ನನ್ನ ಹತ್ರ ಬರಬೇಡ, ಮುಗೀತು. ಇನ್ನು ಮೇಲೆ ನನ್ನ ಹತ್ರ ಮಾತು ಕೂಡ ಆಡಬೇಡ, ನಾನು ಕೂಡ ನನ್ನ ಹತ್ರ ಮಾತಾಡಲ್ಲ. ಇನ್ಮೇಲೆ ನಾವು ಜನರ ದೃಷ್ಟಿಯಲ್ಲಿ ಮಾತ್ರ ಗಂಡ ಹೆಂಡತಿ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ.